मैसूर टफ लाकडौन जारी तरलाता है अनगत्यवा ओडाड़ो हाला ओडाड़े गाड़ी सीज मतरे जो अगत वस्तु खरीदी के बेगे हत गंटे तनक गुटे हत गंटे नर एलू कूड़ा बंद 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 हत गंटे मेल हो रे बंद पोलिस कई लाक तुर्त सेवयू उलू कूड़ा कंप्लीट बंद आता है मैसूर मैसूर वे वो जिले लाकडौन कंटिन्यू आगे मूवत् जिले पैकी मैसूर मात्र यह रीति है कारण वारद आवरेज केसस् जास्ती है हत पर्सेंट शेकड़ा बारू है डेथ संख्य जास्ती है अदर ओके विचार के संबंध पटते मत अपडेट्स नम मैसूर प्रतिनिधि के पी नागराज पड़को एस के पी जिले बहुत अनलॉक आगे मैसूर मात्र लॉकडाउन कंटिन्यू आगता है अरे अली जिला नकार हिंदेगिंतू हेच्चु कटुनिटन अंत अंदी या बेग ना लाकडौन अनलॉक बरबूंतर मैसूरवर्गू कूड़ा कठिनातर निर्बंध कईगार हे मैसूर अंत अरविंद मैसूर निर्बंध एंदिनंते मुंदुवरेदिदे बेळगे 6 रिंद संजे बेळगे 6 रिंद 10 गंटे वरेगू कूड़ा दिनसि मत्तु तरकारी खरीदिगे अवकाशवन्न माड्कोट्टिद्दारे मत्तु आदष्टु कूड़ा एल्ला कडेयल्लू कूड़ा जन सेरिदंते रीतियल्लि बेळगेने पोलीसरु कूड़ा ಕೆಲಸವನ್ನ ಶುರು ಮಾಡಿದ್ದಾರೆ ಎಲ್ಲೂ ಕೂಡ ಜನಜಂಗಳಿ ಆಗದೇ ರೀತಿಯಲ್ಲಿ ನೋಡಿಕೊಳ್ಳತಾ ಇರುವಂತ ಕೆಲಸವನ್ನ ಕಳೆದ 20 ದಿನಗಳಿಂದಲೂ ಕೂಡ ನಿರಂತರವಾಗಿ ಮೈಸೂರಿನಲ್ಲಿ ಪೊಲೀಸ್ನವರು ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಬೇರೆ ಜಿಲ್ಲೆಗಳಂತೆ ನಮ್ಮ ಜಿಲ್ಲೆಯನ್ನು ಕೂಡ ಬೇಗ ಅನ್ಲಾಕ್ ಆಗಬೇಕು ಅನ್ನುವಂತ ದೃಷ್ಟಿಯಿಂದ ಬೆಳಗ್ಗೆ 6 ರಿಂದ 10 ಗಂಟೆವರೆಗೂ ಕೂಡ ದಿನಸಿ ಮತ್ತು ತರಕಾರಿ ಖರೀದಿಗೆ ಅವಕಾಶ ಇದೆ ಮೊದಲಿನ ರೀತಿಯಲ್ಲಿ ಜನ ಗುಂಪು ಗುಂಪಾಗಿ ಬರ್ತಾ ಇಲ್ಲ ಯಾಕೆಂದ್ರೆ ಆ ವಿಚಾರದಲ್ಲಿ ನಿಯಂತ್ರಣವೂ ಕೂಡ ಮುಂದಾಗಿದೆ ಇದರ ಜೊತೆಗೆ ಮನೆ ಮನೆಯ ಸಮೀಕ್ಷೆ ಅಂತ ಏನು ಇಡೀ ಜಿಲ್ಲೆಯಾದ್ಯಂತ ಮಾಡಲಾಗ್ತಿದೆ ಅದನ್ನ ಬಾರಿ ಪ್ಲಾನ್ಡ್ ಆಗಿ ಒಂದು ಕಡೆಯಲ್ಲಿ ಮಾಡಲಾಗ್ತಿದೆ ಮತ್ತೊಂದು ಕಡೆಯಲ್ಲಿ ಹೋಮ್ ಐಸೋಲೇಷನ್ ನ ವಿಚಾರದಲ್ಲಿ ಸ್ಟ್ರಿಕ್ಟ್ ಆದಂತ ಕ್ರಮಗಳನ್ನು ಮೈಸೂರು ಜಿಲ್ಲಾಡಳಿತ ತೆಗೆದುಕೊಂಡಿದೆ ಮತ್ತು ಯಾರು ಹೋಮ್ ಐಸೋಲೇಷನ್ ನಲ್ಲಿ ಇದ್ದಾರೋ ಈಗಾಗ್ಲೇನೆ ಅವರ ಮೇಲೂ ಕೂಡ ಹೆಚ್ಚಿನ ನಿಗಾವನ್ನ ವಹಿಸುವಂತದ್ದು ಹೀಗೆ ಏನೇನು ಎಡವಟ್ಟುಗಳು ತಪ್ಪುಗಳಾದವು ಆ ತಪ್ಪುಗಳನ್ನು ಸರಿ ಮಾಡುವಂತ ಕೆಲಸವನ್ನ ಕಳೆದ 2 ವಾರಗಳಿಂದಲೂ ಕೂಡ ನಿರಂತರವಾಗಿ ಮಾಡ್ಕೊಂಡು ಬರಲಾಗ್ತಿದೆ ಬಹುತೇಕ ಅದು ಫಲಶೃತಿ ಆಗುವಂತ ಸಾಧ್ಯತೆಗಳಿದವೆ ಬಹುತೇಕ ಜೂನ್ 5 ರ ನಂತರದಲ್ಲಿ ಮೈಸೂರು ಕೂಡ ಬೇರೆ ಜಿಲ್ಲೆಗಳಂತೆ ಅನ್ಲಾಕ್ ಆಗುವಂತ ಲಕ್ಷಣಗಳು ಕಾಣ್ತಾ ಇದೆ ಅರವಿಂದ್ ಕೆಪಿ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಟಿ ಸೋಮಶೇಖರ್ ಕಳೆದ ತಿಂಗಳಲ್ಲೇ ಹೇಳಿದ್ರು ಅಂದ್ರೆ ಜೂನ್ 7 ಕ್ಕೆ ಅನ್ಲಾಕ್ ಆಯ್ತು ಅನ್ಲಾಕ್ 1.0 ಅದಕ್ಕೂ ಮೊದಲೇ ಮಾತಾಡಿಬಿಟ್ಟಿದ್ರು ಮೈಸೂರಿಗೆ ಇನ್ಮೇಲೆ ಯಾವುದೇ ಕಾರಣಕ್ಕೂ ಲಾಕ್ಡೌನ್ ಬೇಡ ಮೈಸೂರಿನಲ್ಲಿ ಎಲ್ಲವೂ ಕಂಟ್ರೋಲ್ ಗೆ ಬಂದ್ಬಿಡ್ತು 7ನೇ ತಾರೀಕಿನ ನಂತರ ಲಾಕ್ಡೌನ್ ಬೇಡವೇ ಬೇಡ ಅಂತ ಅನ್ಬಿಟ್ರು ಆದರೆ ಪರಿಸ್ಥಿತಿ ಎಲ್ಲಿಗೆ ಹೋಯ್ತು ನೋಡಿ ಎಲ್ಲಾ ಜಿಲ್ಲೆಗಳು ಅನ್ಲಾಕ್ ಆದರೂ ಕೂಡ ಮೈಸೂರು ಮಾತ್ರ ಲಾಕ್ಡೌನ್ ಕಂಟಿನ್ಯೂ ಆಗ್ತಾ ಇತ್ತು ಅಂದ್ರೆ ಅಧಿಕಾರಿಗಳ ಮಟ್ಟದಲ್ಲಿ ಅಂದಾಜು ಮಾಡೋದರಲ್ಲಿ ಎಲ್ಲಾದರೂ ಎಡವು ಬಿಟ್ರಾ ಅಂತ ನನಗೆ ಅನುಮಾನ ಇದರ ಬಗ್ಗೆ ತಾವೇನ್ ಹೇಳ್ತೀರಾ ಕೆಪಿ ಖಂಡಿತವಾಗ್ಲೂ ಕೂಡ ಅರವಿಂದ್ ಆಗಿದ್ದಂತದ್ದು ಅಲ್ಲೇನೆ ಏನು ಅಂದ್ರೆ ವಾಸ್ತವದ ಪರಿಸ್ಥಿತಿಗಳು ಬೇರೆ ಇದ್ವು ಅದನ್ನ ಮುಚ್ಚಿಡುವಂತ ಕೆಲಸಗಳು ಆಗೋದು ಮತ್ತೊಂದು ಕಡೆಯಲ್ಲಿ ಜಿಲ್ಲಾಡಳಿತ ಮತ್ತು ಮೈಸೂರು ಮಹಾನಗರ ಪಾಲಿಕೆಯ ನಡುವಿನ ಮುಸುಕಿನ ಗುದ್ದಾಟ ಸ್ಫೋಟವಾಗಿದ್ದಂತದ್ದು ಈ ತಿಂಗಳ ಮೊದಲ ವಾರದಲ್ಲಿ ಆದರೆ ಸ್ಫೋಟವಾಗೋದಕ್ಕಿಂತ ಮುಂಚೆ ಯುದ್ಧ ಆರಂಭವಾದ ಮುಸುಕಿನ ಗುದ್ದಾಟಗಳು ಆರಂಭವಾಗಿದ್ದಂತದ್ದು ಅದರ ಹಿಂದಿನ 15 ದಿನಗಳ ಮುಂಚಿತವಾಗಿ ಹಾಗಾಗಿನೇ ಅಲ್ಲಿ ಸಿಕ್ಕಂತಹ ಅಂದಾಜು ಅಲ್ಲಿ ಸಿಕ್ಕಂತಹ ತಪ್ಪಾದಂತಹ ಅಂಕಿ ಅಂಶಗಳೇ ಬಹುತೇಕ ಅವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಕಾನ್ಫಿಡೆನ್ಸ್ ಆಗಿ ಮಾತಾಡೋದಕ್ಕೆ ಸಾಧ್ಯವಾಯಿತನೋ ಆದರೆ ಈಗ ಸ್ಪಷ್ಟವಾಗ್ತಾ ಇದೆ ಹೋಮ್ ಐಸೋಲೇಷನ್ ವಿಚಾರದಲ್ಲಿ ಮಾಡಿರುವಂತ ಎಡವಟ್ಟುಗಳು ಎಂತದ್ದು ಎರಡನೇದಾಗಿ ಟೆಸ್ಟಿಂಗ್ ಅನ್ನು ಕಡಿಮೆ ಮಾಡಿ ಮಾಡಿದಂತ ಎಡವಟ್ಟು ಎಂತದ್ದು ಮೂರನೇದಾಗಿ ಮನೆ ಮನೆ ಸರ್ವೆ ಕಾರ್ಯದಲ್ಲಿ ಆಗಿರುವಂತ ಎಡವಟ್ಟುಗಳು ಏನು ಮತ್ತು ನಾಲ್ಕನೇದಾಗಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಸೋಂಕುನ ಹರಡಿಸುವಂತ ವಿಚಾರದಲ್ಲಿ ಏನು ಸೋಂಕನ ನಿಯಂತ್ರಣ ಮಾಡುವಂತ ವಿಚಾರದಲ್ಲಿ ಆಗಿರುವಂತ ಎಡವಟ್ಟುಗಳೇನು ಪ್ರಮುಖವಾಗಿ ಈ ನಾಲ್ಕು ಎಡವಟ್ಟುಗಳು ಜಗಜ್ಜಾಹಿರವಾಗಿದವೆ ಈ ಜಗಜ್ಜಾಹಿರವಾದಂತ ಎಡವಟ್ಟುಗಳನ್ನು ಸರಿಪಡಿಸಿಕೊಳ್ಳುವಂತ ಕೆಲಸವನ್ನ ಈಗ ಮೈಸೂರು ಜಿಲ್ಲಾಡಳಿತ ಮಾಡಿದೆ ಅವತ್ತು ಆ ಎಡವಟ್ಟುಗಳು ಗಮನಕ್ಕೆ ಬಂದಿರಲಿಲ್ಲ ಈಗಾಗಿನೇ ಜಿಲ್ಲಾ ಉಸ್ತುವಾರಿ ಸಚಿವರು ಬಹಳ ಕಾನ್ಫಿಡೆನ್ಸ್ ಆಗಿ ನಮಗೆ ಮತ್ತೆ ಲಾಕ್ಡೌನ್ ಬೇಡ ಅನ್ನುವಂತ ಮಾತುಗಳನ್ನು ಆಡ್ತಾ ಇದ್ರು ಆದರೆ ಇವತ್ತು ಅದು ಎಲ್ಲದೂ ಕೂಡ ಸ್ಪಷ್ಟವಾಗ್ತಾ ಇದೆ ಅರವಿಂದ್ ಥ್ಯಾಂಕ್ ಯು ಕೆಪಿ ತಮ್ಮ ಎಲ್ಲಾ ಮಾಹಿತಿಗಾಗಿ ಧನ್ಯವಾದ ಇದು ಸದ್ಯದ ಮೈಸೂರಿನ ಚಿತ್ರಣ ಹೇಗಿದೆ ಇವತ್ತು ಬೆಳಗ್ಗೆ ಬೆಳಗ್ಗೆ ಅಂತಕಂತದನ್ನ ಪಬ್ಲಿಕ್ ಟಿವಿಯಲ್ಲಿ ತಾವೀಗ ಗಮನಿಸುತ್ತಿದ್ದೀರಾ